ಎಸ್ ಭದ್ರಾ ಮೇಲ್ದಂಡೆಗೆ ಕೊಟ್ಟ ಮಾತಿನಂತೆ ಹಣ ಬಿಡುಗಡೆಯನ್ನ ಮಾಡಬೇಕು. ದೆಹಲಿಯಲ್ಲೇ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಮಾತುಗಳನ್ನಾಡಿದ್ದಾರೆ. ಮಹದಾಯಿ ಯೋಜನೆಗೆ ಪರಿಸರ ಕ್ಲಿಯರೆನ್ಸ್ ಶೀಘ್ರನೇ ನೀಡಬೇಕು, ಆದಷ್ಟು ಬೇಗನ ಆಸ್ ಸೂನ್ ಆಸ್ ಪಾಸಿಬಲ್ ಕೊಟ್ಬಿಡಬೇಕು. ಮೇಕೆದಾಟು ಯೋಜನೆ ಕಾರ್ಯಾರಂಭಕ್ಕೆ ಅನುಮತಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಮಿತ್ ಶಾ ನೇತೃತ್ವದ ಹೈ ಪವರ್ ಸಮಿತಿ ಸಭೆಯಲ್ಲಿ ಶೀಘ್ರ ಬರ ಪರಿಹಾರ ಒದಗಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಒತ್ತಾಯವನ್ನ ಮಾಡಿದ್ದಾರೆ. ದೆಹಲಿಗೆ ಹೋಗಿ ಈಗಾಗಲೇ ರೈತರ ಪರವಾಗಿ ನಿಂತಿದ್ದಾರೆ ಸಿದ್ದರಾಮಯ್ಯ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. 223 ತಾಲೂಕಸ್ ಆರ್ ಡಿಕ್ಲೇರ್ಡ್ ಡ್ರಾಟ್ ಅಫೆಕ್ಟೆಡ್ ತಾಲೂಕಸ್. ಇನ್ ಜೂನ್, ಆಗಸ್ಟ್, ಸೆಪ್ಟೆಂಬರ್, ನವೆಂಬರ್ we could not receive normal rain. There was a deficit of more than 30% to 56%, about 60%. Deficit in some months. Not in all 4 months, but of course in July we had some rain. There was Mahadayi bagge mataadidu. Mahadayi bagge gazette notification ella agide. Yavade adatadegalu illa iga. Only ulidirthakkantadu enappa antandre environmental clearance agbeku. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗ್ಬೇಕು, ಅದನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಫಾರೆಸ್ಟ್ ಆ್ಯಂಡ್ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟು ಅವ್ರು ಮಾಡಬೇಕಾಗ್ತದೆ. ಅದು ಮಾಡಿದ್ರೆ ನಾವು ಕೂಡಲೇ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದು ಕುಡಿಯುವ ನೀರಿನ ಪ್ರಾಜೆಕ್ಟ್, ಮಹದಾಯಿ ಯೋಜನೆ ಟೆಂಡರ್ ಕೂಡ ಕರೆದಿದ್ದೀವಿ, ಎಸ್ಟಿಮೇಟ್ ಎಲ್ಲ ಆಗಿದೆ. ಸೊ ಓನ್ಲಿ ಹರಡ್ಲಿರೋದು ಏನಪ್ಪ ಅಂತಂದರೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗಿಲ್ಲ, ಅದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಮಾಡಿಕೊಡ್ಬೇಕು. ಅದನ್ನು ಒತ್ತಾಯಪೂರ್ವಕವಾಗಿ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಂಡ್ಬಂದಿದ್ದೀವಿ, ಅದ್ರ ಬಗ್ಗೆ ಗಮನ ಹರಿಸಬೇಕು ಕೂಡಲೇ ಅಂತ ಹೇಳಿ ಒತ್ತಾಯ. 236 223 ತಾಲೂಕುಗಳು ಬರ ಪೀಡಿತ ಆಗಿದ್ದು ಅದರಲ್ಲಿ 196 ತಾಲೂಕುಗಳಲ್ಲಿ ಬರದ ತೀವ್ರತೆ ಕೂಡ ಹೆಚ್ಚಾಗಿದೆ. ಇದರಿಂದಾಗಿ 48.19 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ನಷ್ಟ ಆಗಿದೆ. ಹಾಗಾಗಿನೇ ದೆಹಲಿಗೆ ದೌಡಾಯಿಸಿದ್ದು ಸಿಎಂ ಸಿದ್ದರಾಮಯ್ಯನವರು ಬರ ಪರಿಹಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ.